ಶ್ರೀರಾಮ ಸಮರ್ಥ ಅಕ್ಟೋಬರ್ 13 ನಿಷ್ಠೆಯು ಪ್ರಬಲವಾಗಿರಬೇಕು ಗ್ರಂಥ ಪಾರಾಯಣದ ಸಮಾಪ್ತಿಯಾಯಿತು ಅಂದರೆ ಕೇಳುವುದು ಮುಗಿದು ಆಚರಣೆಯಲ್ಲಿ ತರುವ ಸಮಯ ಬಂದಿತೆಂದು ತಿಳಿಯಬೇಕು ಗ್ರಂಥ ಶ್ರವಣ ಮಾಡುವುದರ ಪ್ರತಿಫಲವು ಪುರಾಣಿಕರಿಗೆ ದಕ್ಷಿಣೆ ಕೊಡುವುದರಿಂದ ಪ್ರಾಪ್ತವಾಗುವುದಿಲ್ಲ ಹೀಗಿರಬೇಕೆಂದರೆ ಇದರಲ್ಲಿ ಇಬ್ಬರದೂ ಕಲ್ಯಾಣವಾಗಬೇಕು ಭಗವದ್ಭಕ್ತಿ ಮಾಡುವುದೇ ನಿಜವಾದ ಪ್ರತಿಫಲವಾಗಿರುತ್ತದೆ ಜಗತ್ತಿನಲ್ಲಿ ಎಷ್ಟೋ ವಿಷಯಗಳ ಜ್ಞಾನವು ನಮಗೆ ಆಗುವುದಿಲ್ಲ ಅಂದ ಮಾತ್ರಕ್ಕೆ ನಾವು ಅವೆಲ್ಲವುಗಳನ್ನು ಅಸತ್ಯವೆಂದು ತಿಳಿಯುವುದಿಲ್ಲ ನಾವು ನಮ್ಮ ಕ್ಷುದ್ರ ಜ್ಞಾನದ್ದೇ ಅಭಿಮಾನ ಹೊಂದುತ್ತೇವೆ ಎಂಬುದು ಅನುಚಿತವಾಗಿರುತ್ತದೆ ಭಗವಂತನು ಜ್ಞಾನ ಕೊಟ್ಟಿರುತ್ತಾನೆ ಹಾಗೂ ನಾವು ಅದರ ಅಭಿಮಾನ ಹೊಂದುತ್ತೇವೆ ಅಂದರೆ ಕೈಯಲ್ಲಿ ಖಡ್ಗ ಕೊಟ್ಟರೆ ಶತ್ರುವಿನ ತಲೆ ಕತ್ತರಿಸುವುದನ್ನು ಬಿಟ್ಟು ನಮ್ಮ ತಲೆಯನ್ನೇ ಕತ್ತರಿಸಿಕೊಂಡಂತೆ ಯಾವ ವಿದ್ಯೆಯಿಂದ ಸ್ವಹಿತ ತಿಳಿಯುವುದಿಲ್ಲವೋ ಅದು ವಿದ್ಯೆಯಾಗಿರದೆ ಅವಿದ್ಯೆಯೇ ಆಗಿರುತ್ತದೆ ಯಾವುದು ಸತ್ಯವಿರುವುದಿಲ್ಲವೋ ಅದು ಸತ್ಯವೆಂದು ಅನಿಸುವುದು ಅಜ್ಞಾನವಾಗಿರುತ್ತದೆ ಅವಿದ್ಯೆ ಹಾಗೂ ಅಜ್ಞಾನ ಎರಡೂ ಸಮಾನವೇ ಭಗವಂತನ ಸ್ವರೂಪದ ವಿಷಯದಲ್ಲಿ ನಾವು ಸಂಶಯ ಹೊಂದುತ್ತೇವೆ ಇದು ಅಜ್ಞಾನವೇ ಆಗಿರುತ್ತದೆ ದೇವರು ನಮ್ಮನ್ನು ಹಾಗೂ ನಮ್ಮ ಕರ್ಮಗಳನ್ನು ನೋಡುತ್ತಿರುತ್ತಾನೆ ಎಂಬ ಅರಿವೇ ಜ್ಞಾನವಾಗಿರುತ್ತದೆ ಪ್ರತಿಯೊಬ್ಬನಿಗೂ ಭಗವಂತನು ಅವನ ಅವಶ್ಯಕತೆಗಳಿಗನುಸಾರ ಕೊಡುತ್ತಲೇ ಇರುತ್ತಾನೆ ಆದ್ದರಿಂದ ಇದ್ದದ್ದರಲ್ಲಿ ಸಮಾಧಾನ ಹೊಂದಬೇಕು ಯಾರ ಸಮಾಧಾನವು ಭಗವಂತನನ್ನು ಅವಲಂಬಿಸಿ ಇರುತ್ತದೆಯೋ ಅವನ ಸಮಾಧಾನವು ಯಾವುದೇ ಪರಿಸ್ಥಿತಿಯಲ್ಲಿ ಉಳಿಯುತ್ತದೆ ನಮ್ಮ ನಿಷ್ಠೆಯು ಎಷ್ಟು ಬಲವತ್ತರವಾಗಿರಬೇಕೆಂದರೆ ಅದರಿಂದ ನಮ್ಮ ಸಮಾಧಾನವು ಉಳಿಯಬೇಕು ಹರಿಶ್ಚಂದ್ರ ಪ್ರಹ್ಲಾದ ಮುಂತಾದ ದೊಡ್ಡ ದೊಡ್ಡ ಭಕ್ತರಿಗೆ ಎಷ್ಟು ಕಷ್ಟವಾಯಿತು ಆದರೆ ಅವರ ನಿಷ್ಠೆಯು ಅತ್ಯಂತ ಬಲವತ್ತರವಾದದ್ದರಿಂದ ಅವರು ಆ ಕಷ್ಟದಿಂದ ಸುಖರೂಪವಾಗಿ ಹೊರಬಂದರು ಪರಿಸ್ಥಿತಿಯು ನಿರಂತರ ಬದಲಾಗುತ್ತಿರುತ್ತದೆ ಆದ್ದರಿಂದ ನಾವು ಇಂದು ಯಾವ ಫಲವನ್ನು ಅಪೇಕ್ಷೆ ಮಾಡುತ್ತೇವೆಯೋ ಅದು ಬದಲಾದ ಪರಿಸ್ಥಿತಿಯಲ್ಲಿ ಸುಖಕ್ಕೆ ಕಾರಣವಾಗುತ್ತದೆ ಎಂದು ನಿಶ್ಚಿತವಾಗಿ ಹೇಳಲು ಬರುವುದಿಲ್ಲ ಆದ್ದರಿಂದ ಪ್ರಾಪ್ತವಾದ ಫಲದಲ್ಲಿಯೇ ಸಮಾಧಾನ ಹೊಂದಬೇಕು ಭಗವದ್ಗೀತೆಯಲ್ಲಿ ಎಲ್ಲ ಧರ್ಮಗಳನ್ನು ಬಿಟ್ಟು ಭಗವಂತನಿಗೆ ಶರಣು ಹೋಗಬೇಕು ಎಂದು ಹೇಳಿರುತ್ತದೆ ಆದರೆ ನಾವು ಹಾಗೆ ಮಾಡದೆ ವಿಷಯಕ್ಕೆ ಶರಣು ಹೋಗುತ್ತೇವೆ ಇದಕ್ಕೇನು ಮಾಡಬೇಕು ಭಗವಂತನು ಅರ್ಜುನನನ್ನು ತನ್ನ ಕಡೆಗೆ ತೆಗೆದುಕೊಂಡನು ಆದ್ದರಿಂದ ಪಾಂಡವರ ಸಮಾಧಾನ ಉಳಿಯಿತು ಕೌರವರು ಹಾಗೆ ಉಳಿಯಲಿಲ್ಲ ಪಾಂಡವರು ದೇಹದಿಂದ ವನವಾಸ ಅನುಭವಿಸಿದರು ಆದರೆ ಮನಸ್ಸಿನಿಂದ ಅವರು ಭಗವಂತನನ್ನು ಭಜಿಸುತ್ತಿದ್ದರು ಆದ್ದರಿಂದ ವನವಾಸದಲ್ಲಿಯೂ ಸಮಾಧಾನದಿಂದ ಇದ್ದರು ಭಗವಂತನ ಇಚ್ಛೆಯಿಂದ ಎಲ್ಲವೂ ಆಗುತ್ತದೆ ಹಾಗೂ ಅವನೇ ಎಲ್ಲವನ್ನು ಮಾಡುತ್ತಾನೆಂಬ ಭಾವನೆಯನ್ನಿಟ್ಟರೆ ಅದರಂಥ ಬೇರೆ ಸಮಾಧಾನವಿಲ್ಲ ಆನಂದವು ಕೃತಿಯಲ್ಲಿರುತ್ತದೆ ಫಲದ ಆಶೆಯಲ್ಲಿರುವುದಿಲ್ಲ ನಾಮಸ್ಮರಣೆ ಎಂಬ ಕೃತಿ ಮಾಡಿದರೆ ಶಾಶ್ವತ ಆನಂದ ಹಾಗೂ ಸಮಾಧಾನಗಳು ನಮಗೆ ಪ್ರಾಪ್ತವಾಗದೇ ಇರಲಾರವು ಆಗುವುದೆಲ್ಲವೂ ಭಗವಂತನ ಇಚ್ಛೆಯಿಂದ ಆಗುತ್ತದೆ ಎಂಬ ನಿಜವಾದ ಭಾವನೆಯಿಂದ ಒಂದು ವರ್ಷ ಯಾರು ಇರುತ್ತಾರೋ ಅವರಿಗೆ ಸಮಾಧಾನವೆಂದರೆ ಏನು ಎಂಬುದು ನಿಶ್ಚಿತವಾಗಿ ತಿಳಿಯುತ್ತದೆ ಇಂದಿನ ಮುಖ್ಯ ವಿಚಾರ ನಾಮ ತೆಗೆದುಕೊಳ್ಳುವಾಗ ಭಗವಂತನಿಗೆ ಪ್ರಪಂಚದಲ್ಲಿ ನನಗೆ ಏನನ್ನೂ ಕೊಡಬೇಡ ನನಗೆ ನಿನ್ನ ಪ್ರೇಮವನ್ನೇ ಕೊಡು ಎಂದು ಕೇಳಬೇಕು ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ